ಸೊ ವಾಟ್ಸ್ಆ್ಯಪ್ ಗೈಸ್, ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಏನೋ ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ, ಪ್ಯಾನ್ ಕಾರ್ಡ್ ನಂಬರ್ ಮೇಲೆ ಎಷ್ಟೆಲ್ಲ ಲೋನ್ ಆ್ಯಕ್ಟಿವ್ ಲೋನ್ಸ್ಗಳಿವೆ ಆ್ಯಂಡ್ ಕ್ಲೋಸ್ ಲೋನ್ಸ್ಗಳಿವೆ ಅಂದರೆ ಸ್ಟೇಟಸ್ ಏನಿದೆ ಅನ್ನೋದನ್ನು ಚೆಕ್ ಮಾಡೋಕ್ಕೆ ಹೇಳಿದ್ದೆ ನಿಮಗೆ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಐ ಬಟನಲ್ಲಿ ಸಿಗುತ್ತೆ ನಿಮಗೆ ಲಿಂಕು. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ, ಯಾಕಂದರೆ ಅದು ತುಂಬ ಇಂಪಾರ್ಟೆಂಟು, ರೈಟ್? ಸೊ ಓಕೆ, ನಿಮ್ಮ ಪ್ಯಾನ್ ಕಾರ್ಡ್ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ ಅಲ್ಲಿ. ಅಂದರೆ ನಿಮ್ಮ ಹೆಸರಿಗೆ ಎಷ್ಟು ಲೋನ್ ಇದೆ, ಯಾರಾದರೂ ಫೇಕ್ ಇ-ಕೆ-ವೈ-ಸಿ ಮಾಡಿ ತೊಗೊಂಡಿದ್ದಾರಾ ಅನ್ನೋದು ಕೂಡ ನಿಮಗೆ ಡೀಟೇಲ್ಸ್ ಅದರಲ್ಲಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಕ್ರೆಡಿಟ್ ಸ್ಕೋರ್ ಕೂಡ ಅದರಗಡೆ ಮೇಲೆ ತೋರಿಸುತ್ತೆ, ರೈಟ್? ಸೊ ಆ ವಿಡಿಯೋ ತುಂಬ ಇಂಪಾರ್ಟೆಂಟ್, ಅದನ್ನು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ವೇಳೆ ನಿಮಗೆ ಫೇಕ್ ಇ-ಕೆ-ವೈ-ಸಿ ಅಂದರೆ ಲೈಕ್ ಏನು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಮೇಲೆ ಫೇಕ್ ಇ-ಕೆ-ವೈ-ಸಿ ಮಾಡಿಬಿಟ್ಟು ಬೇರೆ ಯಾರಾದರೂ ಲೋನ್ ತೊಗೊಂಡು ಅದನ್ನು ಪೇ ಮಾಡದೇ ಇದ್ದಾಗ ನಿಮಗೆ ಕಸ್ಟಮರ್ ಕೇರ್ಗಳು ಅಂದರೆ ಯಾವ ಅಪ್ಲಿಕೇಶನ್ಗಳಲ್ಲಿ ಲೋನ್ ತೊಗೊಂಡಿರ್ತಾರೆ ಅಥವಾ ಬ್ಯಾಂಕ್ಗಳಲ್ಲಿ ಎಲ್ಲೇ ತೊಗೊಂಡ್ರು ಕೂಡ, ಸೊ ಅಲ್ಲಿಂದ ನಿಮಗೆ ಕಾಲು ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. EMI ಅವ್ರೇನು ಮಿಸ್ ಮಾಡ್ತಾರೆ, ಸ್ಕಿಪ್ ಆಗುತ್ತೆ. ಸೊ ಈ ರೀತಿ ಫೇಕ್ ಇ-ಕೆ-ವೈ-ಸಿ ಮಾಡಿ ತೊಗೊಂಡವರು EMI ಮಿಸ್ ಮಾಡಿಸೋಕ್ಕೋಸ್ಕರನೇ ತೊಗೊಂಡಿರ್ತಾರೆ, ಅಂದರೆ ತಿರ್ಗಿ ಕಟ್ಟೋದಿಲ್ಲ, ಅಟ್ಲೀಸ್ಟ್ ಫೇಕ್ ಸ್ಕ್ಯಾಮ್ ಇರುತ್ತೆ, ರೈಟ್? ಸೊ ಹಾಗಾಗಿ ಅವಾಗ ಏನು ನಿಮಗೆ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಸ್ಟಮರ್ ಕೇರಿಂದ ಕಾಲ್ ಬರುತ್ತೆ ಅಥವಾ ಮೆಸೇಜ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ಹೇಳ್ತಾರೆ, ಇಲ್ಲ ನಿಮಗೆ ಕಟ್ಟಿ ನಿಮ್ಮ ಹೆಸರು ಮೇಲೆ ಇಷ್ಟು ಲೋನ್ ಇದೆ ಅಥವಾ ಇಲ್ಲ ನಿಮಗೆ ಲೀಗಲ್ ಆ್ಯಕ್ಷನ್ ತೊಗೋತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಏನೋ ನಿಮ್ಮ ಪೇರೆಂಟ್ಸ್ಗೆ ಹೇಳ್ತೀವಿ, ನಿಮ್ಮ ಮನೇಲಿ ಹೇಳ್ತೀವಿ, ನಿಮ್ಮ ಅವ್ರಿಗೆ ರಿಲೇಟಿವ್ ಕಾಲ್ ಮಾಡ್ತೀವಿ ಅಂದ್ಬಿಟ್ಟು ಸುಮಾರು ಜನ ನಿಮಗೆ ಥ್ರೆಟ್ ಹಾಕ್ತಾ ಇರ್ತಾರೆ, ಅಂದರೆ ಲೈಕ್ ಇನ್ನು ಕಸ್ಟಮರ್ ಕೇರ್ಗಳಿಂದ. ಸೊ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು? ಸೊ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋದು ಏನು, ಭಯಪಡುವಂಥ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನಿಮ್ಮ ತಪ್ಪೇ ಇರೋದಿಲ್ಲ ಅದರಲ್ಲಿ, ನೀವು ತೊಗೊಂಡೇ ಇರೋದಿಲ್ಲ, ಹಾಗಾಗಿ ನೀವು ಏನಕ್ಕೆ ಭಯಪಡ್ತಾ ಇದ್ದೀರಲ್ಲ. ಸೊ ಹಾಗಾಗಿ ಪ್ಯಾನಿಕ್ ಆಗುವಂಥ ಇಶ್ಯೂ ಇಲ್ಲ. ಸೊ ಒಂದೇ ನೀವು ಮಾಡಬೇಕಾಗಿರೋದು, ಓಕೆ ಫೈನ್, ಕಸ್ಟಮರ್ ಕಡೆಯಿಂದ ಯಾವ ಕಂಪನಿ ಕಡೆಯಿಂದ ನೀವು ಮಾತಾಡ್ತಾ ಇರೋದು ಅಂದರೆ ಲೈಕ್ ಏನು ಯಾವ ಅಪ್ಲಿಕೇಶನ್ಸು ನಾನು ಎಲ್ಲಿ ತೊಗೊಂಡಿರೋದು, ಅಪ್ಲಿಕೇಶನ್ ಹೆಸರನ್ನು ಕೇಳ್ಕೊಳ್ಳಿ. ಸೊ ಸಪೋಸ್ ಯಾವುದೊಂದು ಹೆಸರು ಹೇಳ್ತಾರೆ, ಆ ಅಪ್ಲಿಕೇಶನ್ಸ್ನ ಹೆಸರು ಹೇಳಿದಾಗ ಅದರದ್ದು ಒಂದು ಇಮೇಲ್ ಐ ಡಿ ಇರುತ್ತೆ ಅಬೌಟ್ ಸೆಕ್ಷನ್ಸಲ್ಲಿ, ಅಪ್ಲಿಕೇಶನ್ಸ್ಗಳ ಇನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋದಾಗ ನಿಮಗೆ ಅಬೌಟ್ ಸೆಕ್ಷನಲ್ಲಿ ಒಂದು ಇಮೇಲ್, ಅಫಿಷಿಯಲ್ ಇಮೇಲ್ ಐ ಡಿ ಇರುತ್ತೆ. ಸೊ ಆ ಇಮೇಲ್ ಐ ಡಿಗೆ ನೀವೊಂದು ಮೇಲ್ ಹಾಕಿ ಇಮಿಡಿಯೇಟ್ ಆಗಿ. ಸೊ ಈ ರೀತಿಯಾಗಿ ನಿಮ್ಮ ಕಸ್ಟಮರ್ ಕೇರ್ಗಳಿಂದ ನಮಗೆ ಕಾಲ್ ಬರ್ತಾ ಇದೆ, ರೈಟ್? ನಾವು ನಮ್ಮ ಹೆಸರಿದು, ಸೊ ನಮ್ಮ ಹೆಸರಿಂದ ಮಿಸ್ಯೂಸ್, ನಮ್ಮ ಡಾಕ್ಯುಮೆಂಟ್ನ ಮಿಸ್ಯೂಸ್ ಮಾಡಿ ಯಾರೋ ಬೇರೆ ಫೇಕ್ ಇ-ಕೆ-ವೈ-ಸಿ ಮಾಡಿಬಿಟ್ಟು ಲೋನ್ನ ತೊಗೊಂಡಿದ್ದಾರೆ. ಸೊ ನಾವು ಇದನ್ನು ತೊಗೊಂಡಿಲ್ಲ, ರೈಟ್? ಸೊ ನಾನು ಅಪ್ಲೈನೇ ಮಾಡಿಲ್ಲ ಅಂದ್ಬಿಟ್ಟು ಒಂದು ಮೇಲ್ ಹಾಕಿ ಇದನ್ನು ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡಿ, ಸೊ ಇದನ್ನು ಯಾರು ತೊಗೊಂಡಿದ್ದಾರೆ ಅವ್ರಿಗೆ ಜೊತೆಗೆ ಏನೋ ಲೀಗಲ್ ಆ್ಯಕ್ಷನ್ ತೊಗೊಳ್ಳಿ ಅವರಿಗೆ ಅಂದ್ಬಿಟ್ಟು ಒಂದು ಮೇಲ್ನ ನೀವು ಹಾಕ್ಬೋದು, ಒಂದು ಇಮೇಲ್ ಐ ಡಿ ಇರುತ್ತೆ ಕೆಳಗಡೆ, ಓಕೆ, ಸಿಂಪಲ್ಲಾಗಿ. ಸೊ ಅದನ್ನು ಮೇಲ್ ಹಾಕಿದ್ರೆ ಅವರು, ಯಾಕಂದರೆ ಒಂದು ವೇಳೆ ಅವರು ನಿಮ್ಮ ಇ-ಕೆ-ವೈ-ಸಿ ಡಾಕ್ಯುಮೆಂಟ್ಸ್ನ ಯೂಸ್ ಮಾಡ್ತಾರೆ, ಆದರೆ ಅವ್ರ ಸೆಲ್ಫಿ ಮಾತ್ರ ಅವ್ರದ್ದೇ ಕೊಡಬೇಕಾಗಿರುತ್ತೆ, ಓಕೆ? ಸೆಲ್ಫಿ ಫೋಟೋ ಅವ್ರದ್ದೇ ಕೊಡಬೇಕಾಗುತ್ತೆ. ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳು, ಆನ್ಲೈನ್ ಅಪ್ಲಿಕೇಶನ್ಸ್, ಲೋನ್ ಅಪ್ಲಿಕೇಶನ್ಗಳ ಮುಖಾಂತರ ಲೋನ್ ತೊಗೊಂಡ್ರೆ ಅಲ್ಲಿ ನಿಮಗೆ ಇ-ಕೆ-ವೈ-ಸಿ ಇದು ಮಾಡುವಾಗ ನಿಮಗೆ ಒಂದು ಸೆಲ್ಫಿ ಅಪ್ಡೇಟ್ ಮಾಡಲೇಬೇಕಾಗುತ್ತೆ. ಸೊ ಸೆಲ್ಫಿ ಅವ್ರು ಯಾರು ಅಪ್ಡೇಟ್ ಮಾಡಿರ್ತಾರೆ ಅವ್ರನ್ನ ಅವ್ರ ಜೊತೆಗೆ ಅವ್ರು ಹಿಡ್ಕೊತಾರೆ, ರೈಟ್? ಸೊ ಈ ರೀತಿ ಇರುತ್ತೆ. ಒಂದು ವೇಳೆ ಅವರು ರೆಸ್ಪಾಂಡ್ ಮಾಡಿಲ್ಲ ಅಂದ್ಕೊಳ್ಳಿ, ಸಪೋಸ್ ಅವ್ರು ರೆಸ್ಪಾಂಡ್ ಮಾಡಿಲ್ಲ ನಿಮ್ಮ ಮೇಲ್ಗೆ, ಏನೋ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನೀವೇ ತೊಗೊಂಡಿರೋದು ಹಾಗೆ ಹೇಗೆ, ಮತ್ತೆ ತಿರ್ಗಿ ಅದು ಪದೇ ಪದೇ ಕಾಲ್ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಅಂದರೆ ನಿಮ್ಮ ಹತ್ರ ಇರೋದು ಎರಡನೇ ಆಪ್ಷನ್ ಏನು ಅಂತಂದರೆ, ನೀವು ಡೈರೆಕ್ಟಾಗಿ ನಿಮ್ಮ ಹತ್ತಿರದ ಒಂದು ಸೈಬರ್ ಕ್ರೈಮ್ಗೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತ ಇರುತ್ತೆ, ಇಲ್ಲ ಅಂತಂದರೆ ನಾರ್ಮಲ್ ಏನೋ ಜನರಲ್ ಪೊಲೀಸ್ ಸ್ಟೇಷನ್ ಏನಿರುತ್ತೆ ಅಲ್ಲೇ ಹೋಗಿ, ರೈಟ್? ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಈ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು ಅವರಿಗೆ, ರೈಟ್? ಸೊ ಅಲ್ಲೇನಿರ್ತಾರೆ, ಸರ್ ನಮಗೆ ಈ ಥರ ಆಗಿದೆ, ನಮ್ದು ಯಾರೋ ಫೇಕ್ ಇ-ಕೆ-ವೈ-ಸಿ ಮಾಡ್ಕೊಂಬಿಟ್ಟು ನಮ್ಮ ಹೆಸರು ಮೇಲೆ ಲೋನ್ ತೊಗೊಂಡಿದ್ದಾರೆ, ಸೊ ಹಾಗಾಗಿ ನಮಗೆ ಇವಾಗ ಕಾಲ್ ಬರ್ತಾ ಇದೆ, ನಮಗೆ ಥ್ರೆಟನ್ ಹಾಕ್ತಾ ಇದ್ದಾರೆ, ನಮಗೆ ಭಯ ಬೀಳಿಸ್ತಾ ಇದ್ದಾರೆ, ಈ ರೀತಿ ನಾವು ಲೀಗಲ್ ಆ್ಯಕ್ಷನ್ ತೊಗೊತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಮ್ಗೆ ಹೆಲ್ಪ್ ಮಾಡಿ ಅಂದ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡಿ. ಸೊ ಆ ಜನರಲ್ ಪೊಲೀಸ್ ಸ್ಟೇಷನಲ್ಲಿ ಹೋದಾಗ ಒಂದು ಅವರು ಏನು ಕೇಸನ್ನ ಬರ್ಕೊಂಬಿಟ್ಟು ಅವರು ಕ್ರೈಮ್ ಬ್ರ್ಯಾಂಚ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಇಲ್ಲ ಅವ್ರು ನಿಮಗೊಂದು ಸಜೆಷನ್ ಕೊಡ್ತಾರೆ. ಸೊ ಈ ಇಲ್ಲಿ ನಿಮಗೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ, ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಈ ಥರ ಮಾಡಿ ಅಂದ್ಬಿಟ್ಟು ಒಂದು ಸಜೆಷನ್ ಕೊಡ್ತಾರೆ. ಸೊ ಆದರೆ ಸುಮಾರು ಜನ ಏನು ಮಾಡ್ತಾರೆ ಅಂತಂದರೆ, ಲೈಕ್ ಹೋಗೋದೇ ಇಲ್ಲ, ಪೊಲೀಸ್ ಸ್ಟೇಷನ್ ಹೋಗೋಕ್ಕೆ ಭಯ ಬಿದ್ದುಬಿಡ್ತಾರೆ, ಪೊಲೀಸ್ ಸ್ಟೇಷನ್ ನೋಡಿದ್ರೆ ಗರಗಡಗಡಗಡ ನಡುಗ್ಬಿಡ್ತಾರೆ, ರೈಟ್? ಸೊ ಅದು ತಪ್ಪು ಇಲ್ಲದೆ ಇದ್ದರೂ ಕೂಡ ಅಲ್ಲಿ ಅವ್ರ ಹತ್ರ ಹೋಗೋಕ್ಕೆ ಕಷ್ಟ ಅವರಿಗೆ, ಯಾಕೆ ಆ ಥರ ಭಯ ನೋಡಿದ್ರೇ. ಸೊ ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಪೊಲೀಸ್ ಇರೋದೇ ಜನಗಳ ಸೇವೆ ಮಾಡೋಕ್ಕೋಸ್ಕರ, ರೈಟ್? ಸೊ ಹಾಗೆ ನಿರ್ದಾಕ್ಷಿಣ್ಯ ನಿರ್ಭಯವಾಗಿ ನೀವು ಅಲ್ಲಿ ಡೈರೆಕ್ಟಾಗಿ ಹೋಗಿ ಹೇಳ್ಬೋದು, ರೈಟ್? ಸೊ ಈ ಥರ ನನ್ನ ಜೊತೆ ಫ್ರಾಡ್ ಆಗಿದೆ, ನನಗೆ ಹೆಲ್ಪ್ ಮಾಡಿ, ಅವ್ರು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತಾರೆ, ರೈಟ್? ಇಲ್ಲ ಅಂತಂದರೆ ಏನು ನೀವು ಭಯ ಬಿದ್ದುಬಿಟ್ಟು, ಲೈಕ್ ಸುಮಾರು ಜನ ನಾನು ಆಂಧ್ರ ಪ್ರದೇಶದಲ್ಲಿ ನೋಡಿದ್ವಿ, ಸುಮಾರು ಜನ ಏನಾದರೂ ಮಾಡ್ತಾರಂದ್ರೆ ಈ ಥರ ಒಂದು ಭಯ ಬಿದ್ದುಬಿಟ್ಟು ಏನು ಲೈಕ್ ಮಾನ ಮರ್ಯಾದೆ ಅಂತ ಹೇಳ್ತಾರಲ್ಲ ಆ ಥರ, ಅದಕ್ಕೊಂದು ಭಯ ಬಿದ್ಕೊಂಡ್ಬಿಟ್ಟು ಲೈಕ್ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈ ಥರ ಆಗಿದೆ ಇನ್ಸಿಡೆಂಟ್ಗಳು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಸೊ ನೀವು ಭಯಪಡುವಂಥ ಅವಶ್ಯಕತೆನೇ ಇರೋದಿಲ್ಲ, ಯಾಕಂದರೆ ನೀವು ತೊಗೊಂಡೇ ಇರೋದಿಲ್ಲವಲ್ಲ, ನಿಮಗೇನು ತಪ್ಪಿದೆ, ರೈಟ್? ಸೊ ತೊಗೊಂಡಿರೋದಿಲ್ಲ. ಸೊ ಹಾಗಾಗಿ
ನೀವು ಈಸಿಯಾಗಿ ನಿಮ್ಮ ಡೈರೆಕ್ಟ್ ಪೊಲಿಟಿಷಿಯನ್ ಹೋಗಿ ಕಂಪ್ಲೇಂಟ್ ಕೊಡಿ ಆ್ಯಂಡ್ ನಿಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಿಮಗೆ ಆರಾಮಾಗಿರಿ. ನೀವು ಕಸ್ಟಮರ್ ಕೇರ್ ಕಾಲ್ ಬಂದರೂ ಓಕೆ, ನೀವು ಡೈರೆಕ್ಟಾಗಿ ಹೇಳಿ ನಾನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನಲ್ಲಿ, ಸೊ ಅವ್ರು ಆ್ಯಕ್ಷನ್ ತೊಗೊತಾ ಇದ್ದಾರೆ, ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಿ ಅಂತ ಹೇಳಿ ಅಷ್ಟೇ. ರೈಟ್, ಸೊ ಎಷ್ಟೆಲ್ಲ ಅವರಿಗೆ ಕಸ್ಟಮರ್ ಕೇರ್ ಕಾಲ್ ಬರುತ್ತೆ, ಸೊ ನೀವು ರೆಕಾರ್ಡ್ ಮಾಡಿಟ್ಕೊಳ್ಳಿ ಎಲ್ಲ ಅವ್ರು ಏನೇನು ಹೇಳ್ತಾರೆ, ಸೊ ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿಟ್ಕೊಳ್ಳಿ. ಸೊ ಅದು ನಿಮಗೆ ಎವಿಡೆನ್ಸ್ ಆಗಿ ಮುಂದೆ ಪೊಲೀಸ್ ಸ್ಟೇಷನಲ್ಲಿ ನಿಮಗೆ ತೋರಿಸ್ಬೋದು. ಓಕೆ, ಕಂಪ್ಲೀಟಾಗಿ ರೆಕಾರ್ಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನೀವೊಂದು ಡೀಲ್ ಮಾಡ್ಬೋದು ಈ ಒಂದು ಸ್ಕ್ಯಾಮರ್ಸಿಂದ. ಅಫ್ಕೋರ್ಸ್ ಅಲ್ಲಿ ಸ್ಕ್ಯಾಮರ್ಸ್ ಇದ್ದೇ ಇರ್ತಾರೆ, ಇವಾಗ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸ್ಕ್ಯಾಮರ್ಸ್ ಎಲ್ಲಿ ಬೇಕಾದರೂ ಅಲ್ಲಿ ಸ್ಕ್ಯಾಮರ್ಸ್ ಇದ್ದೇ ಇದ್ದಾರೆ. ಸೊ ಈ ರೀತಿಯಾಗಿ ಈಸಿಯಾಗಿ ಯಾವುದೇ ಏನೋ ಟೆನ್ಷನ್ ತೊಗೊಳ್ದೇ ಈಸಿಯಾಗಿ ಸಾಲ್ವ್ನ ಮಾಡ್ಕೋಬೋದು ನಿಮ್ಮ ಪ್ರಾಬ್ಲಮ್. ಓಕೆ, ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದ್ರ ಬಗ್ಗೆ ಇನ್ನೇನಾದರೂ ಏನೋ ಕ್ವಶನ್ಸ್ಗಳಿದ್ರೆ ನೀವು ಕಮೆಂಟ್ ಮಾಡಿ ವಿಡಿಯೋದಕ್ಕೆ ಆ್ಯಂಡ್ ನಾನು ನಿಮಗೆ 100% ರಿಪ್ಲೈ ಮಾಡ್ತೀನಿ ಗೈಸ್. ಓಕೆ, ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅದನ್ನು ನೀವು ಕಮೆಂಟ್ಸ್ ಮುಖಾಂತರ ಹೇಳ್ಬೋದು. ಆ್ಯಂಡ್ ನಾನು ಆ ಟಾಪಿಕ್ಸ್ಗಳ ಬಗ್ಗೆ ನೀವು ಹೇಳಿರುವಂಥ ಟಾಪಿಕ್ಸ್ಗಳ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಓಕೆ, ಸೊ ಮತ್ತೆ ಸಿಗೋದು ಯೂಟ್ಯೂಬ್ ಇದ್ರೆ ಇಡೀ ವಿಡಿಯೋ ಯೂಸ್ಫುಲ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.